ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನೇಪಾಳ್ ಕಠ್ಮಂಡು. ಏನಿದೆ ಈ ಒಂದು ಹಾಸ್ಟೆಲ್ನ ನಾನು ಈ ಖಾಲಿ ಮಾಡ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ, ಯಾಕೆಂದರೆ ಬೇರೆ ಒಂದು ಹಾಸ್ಟೆಲ್ ಸಿಕ್ಕಿದೆ ನನಗೆ, ಚೆನ್ನಾಗಿದೆ ಇಲ್ಲಿಗಿಂತ. ರೇಟ್ ಸೇಮ್ ಇದೆ ನನಗೆ, ಪ್ರೈಸು ಹಾಸ್ಟೆಲ್ ಚೆನ್ನಾಗಿದೆ, ಫೆಸಿಲಿಟಿ ಕೂಡ. ಆದರೆ ಒಂದೇನು ಅಂದರೆ ಬಿಸಿನೀರು ಇಲ್ಲೂ ಕೂಡ ಇಲ್ಲ, ಅಲ್ಲೂ ಇಲ್ಲ, ಇಲ್ಲಿ ವಾಶ್ ಮಾಡೋಕ್ಕಾಗಲ್ಲ. ಅಲ್ಲಿ ತುಂಬ ಚೆನ್ನಾಗಿದೆ ಫೆಸಿಲಿಟಿ. ಅಲ್ಲಿ ಹೋಗ್ತಾ ಇದ್ದೀನಿ ಇವಾಗ, ನಾನು ಸಿಗ್ತೀನಿ ಮತ್ತೆ. ಸೊ ನನ್ನ ಟೈಮ್ ಆಗಿದೆ, ಟೂ ಡೇಸ್ ನಾನು ಇಲ್ಲಿ ಎಷ್ಟೇ ಆಗಿದೆ. ಇವಾಗ ಮತ್ತೆ ನಾನು ಮೂವ್ ಆಗ್ತಾ ಇದ್ದೀನಿ ಇಲ್ಲಿಂದ, ತೋರಿಸ್ತೀನಿ ನಿಮಗೆ. ಆವಾಗ ಚೆನ್ನಾಗಿದೆ ಆ್ಯಕ್ಚುಲಿ ಇಲ್ಲಿ, ಇದು ಓಕೆ. ಆದರೆ ವಾಶ್ರೂಮ್ ಎಲ್ಲ ಅಷ್ಟೇ, ಮತ್ತು ಲಾಂಗ್ ಇದೆ ಸ್ವಲ್ಪ. ಅಲ್ಲಿಗೆ ಇಲ್ಲಿಗೆ ಹೋಲಿಸ್ಕೊಂಡ್ರೆ 1 ಕಿಲೋಮೀಟರ್ದ ಹತ್ತಿರದಲ್ಲಿದೆ, ನನಗೆ ತುಂಬ ಹತ್ತಿರ ಆಗುತ್ತೆ ಆ ಕಾರಣಕ್ಕೋಸ್ಕರ. ಮತ್ತೆ ನನ್ನ ಬ್ರೆಜಿಲ್ ಫ್ರೆಂಡ್ ಸಿಕ್ಕಿದ್ರು, ಬ್ರೆಜಿಲ್ ಅವರು ಫ್ರೆಂಡ್ ಆದರು, ಅವರು ಬರ್ತಿದ್ದಾರೆ, ಇಬ್ಬರು ಹೋಗ್ತಾ ಇದ್ದೀವಿ. ಅಂದರೆ ಪರ್ಚೇಸ್ ಮಾಡ್ಬೋದು ಇಲ್ಲಿ ನೋಡಿ, ಇದೆಲ್ಲ ಲೀಗಲು, ನಾವು ತೊಗೊಂಡು ಹೋಗ್ಬೋದಂತೆ. ನಮ್ಮ ಕಡೆ ಎಲ್ಲ ಮಾರಲ್ಲ, ಪಂಜಾಬಿಯನ್ಸ್ ಮಾತ್ರ ಮಾರ್ತಾರಷ್ಟೇ, ಅವ್ರಿಗೆ ಮಾತ್ರ ಅವಕಾಶ ಇದೆ. ಕಾಠ್ಮಂಡು ರೋಡಲ್ಲಿ ತಿರುಗಿ ತಿರುಗಿ ಸುಸ್ತಾಯ್ತು ಇಲ್ಲಿ ನನಗೆ. ಈ ಸಿಟ್ರಸ್ ಬರುತ್ತಲ್ಲ ಅಂದರೆ ಇರ್ಲಿಕಾಯಿ, ಕಿರ್ಲಿಕಾಯಿ ಅಂತಾರೆ, ಇರ್ಲಿಕಾಯಿ ಅಂತಾರೆ, ಏಡಿಕಾಯಿ ಅಂತಾರೆ. ಆ ಇರ್ಲಿಕಾಯಿದೇನಿದೆ, ಉಪ್ಪಿನಕಾಯಿ ಬೇಕಾಗಿತ್ತು ಕೇಳಿದೆ. ಸೊ ಇಲ್ಲಿ ಇಲ್ಲ ಅಂದರು, ಚೆನ್ನಾಗಿತ್ತು. ರೌಂಡ್ ಹೊಡೆದು ಹೊಡೆದು ಸುಸ್ತಾಯಿತು, ರೂಮ್ಗೆ ಹೋಗಬೇಕು. ರೂಮ್ಗೆ ಹೋಗ್ತಾ ಇದ್ದೀನಿ ನೋಡಿ ಹೇಗಿದೆ ನೇಪಾಳ್ ಕಠ್ಮಂಡುವಿನ ದುನಿಯಾ. ತರಕಾರಿ ಮಾರ್ತಾಯಿದ್ದಾರೆ, ತರಕಾರಿ ಎಲ್ಲ ಸಿಗತ್ತೆ, ಆದರೆ ತಿನ್ನಲಿಕ್ಕೆ ವೆಜಿಟೇರಿಯನ್ ಫುಡ್ ಸ್ವಲ್ಪ ಸಿಗೋದು ಡೌಟು. ನೋಡಬೇಕು, ನೋಡೋಣ ತಿನ್ನೋಕೆ ಏನು ಸಿಗುತ್ತೆ. ಹುಡುಕ್ತಾ ವೆಜ್ ಮಾಮೂಲ್ ತಿನ್ನೋಣ ಅಂದ್ಕೊಂಡು ಎಲ್ಲೂ ಸಿಗಲಿಲ್ಲ, ಇಲ್ಲೇನೋ ಇದೆ, ಬನ್ನಿ ನೋಡೋಣ. ಇಲ್ಲಿ ಬಂದೆ, ಇಲ್ಲಿ ನಾನ್ ವೆಜ್ ಜಾಸ್ತಿ ಇದೆ. ಇದು ಚಿಕನ್ನು, ಇದು ಫಿಶ್ಶು, ಇಲ್ಲಿ ಫಿಶ್ ನೋಡಿ, ಫಿಶ್ ಇದೆ, ಫಿಶ್ ಇದೆ. ಓ ಚಿಕನ್ ಏನಾ ಓಬಿ, ಏಕೆ ಬ್ರೈನ್ ಬ್ರೈನ್ ಹೇ ಬಫ್, ಓ ಬಫೆಲೋ. ಓ ನೋಡಿ ಇದು ಬ್ರೈನ್ ಇದೆ, ಇದರ್ಸ ಲೆಕ್ಕ ಬಫೆಲೋ ಬ್ರೈನ್ ಚಿಕನ್. ಓಕೆ, ಮೇರಕು ನೂಡಲ್ಸ್ ಎಕ್ ಪ್ಲೇಟ್ ಏವಲ್ಲ. ಇದು ಬೊಫೆಲೋದಂತೆ, ಇವರು ನೇಪಾಳ ಬಂದಾಗ ಹುಷಾರಾಗಿ ತಿನ್ನಿ, ಬೊಫೆಲೋದೆಲ್ಲ ಸಿಗತ್ತೆ. ಬೊಫೆಲೋದಂತೆ ಎಮ್ಮೆ ಎಮ್ಮೆ ಗ್ರೈಂಡ್ ಚಿಕನ್ನು, ಇದು ಚಿಕನ್ ಇದೆ, ಫಿಶ್ ಇದೆ, ನೆಟ್ ಹಾಕ್ಬಿಟ್ಟಿದ್ದಾರೆ. ನೆಟ್ ಹಾಕಿರೋದಕ್ಕೆ ಕಾಣಿಸ್ತಾ ಇಲ್ಲ ಕ್ಲಿಯರ್ ಆಗಿ ನೋಡಿ, ಎಲ್ಲ ಸೊಳ್ಳೆಗಳೇ ಬರಬಾರ್ದು. ವೆಜ್ ದೂಂಡ್ರಾವ್ ಮಟನ್ ಚಿಕನ್ ಕುಚ್ಚನೈ ಕಾಕ ವೆಜಿಟೇರಿಯನ್ ಅವ್ರು ಹಾಫ್ ಕನ್ನರ ನೋಡಿ, ಅಲ್ಲಿ ಮಾಡ್ತಾ ಇದ್ದಾರೆ ವೆಜ್ ನೂಡಲ್ಸ್ ಮಾಡ್ಕೊಡ್ತಾ ಇದ್ದಾರೆ ನನಗೆ ಅಂತ 80 ರುಪೀಸ್. ಆ್ಯಕ್ಚುಲಿ ಎಲ್ಲ ನಾನ್ ವೆಜ್ ಇರೋದು ನನಗೆ ಅಂತೇಳಿ ಅವರು ಸ್ಪೆಷಲಾಗಿ ವೆಜಿಟೇರಿಯನ್ ನೂಡಲ್ಸ್ ಮಾಡ್ಕೊಡ್ತಿದ್ದಾರೆ. ಇಲ್ಲಿ ನೂಡಲ್ಸ್ ಇದೆ ನೋಡ್ಬೋದು, ನೂಡಲ್ಸ್ ಎಲ್ಲ ಹಾಕಿ ಮಾಡಿಕೊಡ್ತಿದ್ದಾರೆ. ಕೇಳಿದ್ರು ಏನು ನಾನ್ ವೆಜ್ ಏನು ತಿನ್ನಲ್ವ ನೀವು ಅಂತ, ಇಲ್ಲ ವೆಜಿಟೇರಿಯನ್ ಮಾತ್ರ. ಇಂಡಿಯಾ ಕರ್ನಾಟಕ ಮೈಸೂರು ಅವ್ರು ವಹಾಪರ್ ಬಿ ಎಕ್ ಬುದ್ಧಿಸ್ಟ್ ಟೆಂಪಲ್ ಹೇ ಫೇಮಸ್ ಕಾ ದಲೈ ಲಾಮಾಜಿ ಆತರೆ ತಾನೆ ವಹಾಪರ್. ಹಾಂ ಮೈಸೂರು 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 ವಹಾಪರ್ ಬಹುತ್ ಬಡಾ ಪ್ಯಾಲೇಸ್ ಹೇ ಹಿಂದೂಸ್ತಾನ್ ಮೇ ಕ್ಲೀನೆಸ್ಟ್ ಸಿಟಿ ಹೇ ಓ ಬಹುತ್ ಫೇಮಸ್ ಹೇ ಮೈಸೂರು. ಯಾವ ಊರು ಅಂತ ಕೇಳಿದ್ರು ನೋಡಿ, ಅಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಮತ್ತೆ ಇವರು ತಗೋಬಂದ್ರು ಅಲ್ಲಿ ಮಾಡ್ತಾ ಇದ್ದಾರೆ. ವಾಟ್ರ್ ಬಂದು ನೀರು 25 ರುಪೀಸ್ 1 ಲೀಟರ್ 25. ಸೊ ನಮ್ಮ ಇಂಡಿಯನ್ ಕರೆನ್ಸಿ ಪ್ರಕಾರ 18 ರುಪೀಸ್ 15 ರೂಪಾಯಿ ಬಿಡುತ್ತೆ ನಿಮಗೆ, 16 ರೂಪಾಯಿ 15 ರೂಪಾಯಿ ಬಿಡುತ್ತೆ, ಪರವಾಗಿಲ್ಲ. ನಮ್ಮ ಇಂಡಿಯಾದಲ್ಲಾದರೆ 20 ರೂಪಾಯಿ ಇಷ್ಟು ಸಿಗುತ್ತೆ. ನನಗೆ ಅಂತ ಸ್ಪೆಷಲ್ಲಾಗಿ ಮಾಡ್ಕೊಡ್ತಿದ್ದಾರೆ. ನೂಡಲ್ಸ್ ರೆಡಿ ಆಗ್ತಾ ಇದೆ ಅಲ್ಲಿ ನೋಡಿ. ಕರೆಂಟ್ ಇಲ್ಲ, ಪವರ್ ನೈಯನಾ
पावर पावर करंट करंट नहीं ठीक है, इसलिए दिक्कत हो रहा है आपको, करंट बेरे इला सॉस डालना है, सॉस एक इधर है, सो बता दे वेट जस्ट करंट ಹೇಗಿರುತ್ತೆ ಟೇಸ್ಟ್ ಕಾರಣ ನೋಡಿ, ವೆಜ್ ನೂಡಲ್ಸ್ ರೆಡಿ ಆಗಿದೆ, ತುಂಬ ಚೆನ್ನಾಗಿದೆ, ನನಗೆ ಅಂತ ಮಾಡಿಕೊಟ್ಟಿದ್ದು 80 rupees ಚೆನ್ನಾಗಿದೆ, ನಮ್ಮ ಇಂಡಿಯನ್ ಕರೆನ್ಸಿ ಪ್ರಕಾರ 50 rupees ಆಗುತ್ತೆ, 50 rupees ಚಾರ್ಜ್ ಆಗುತ್ತೆ, 50-52 rupees, ತುಂಬ ಚೆನ್ನಾಗಿದೆ ನೋಡಿ, ಏನೆಲ್ಲ ಹಾಕಿದ್ದಾರೆ, ಟೇಸ್ಟ್ ನೋಡೋಣ, ತಿನ್ಬಿಟ್ಟು ಹೇಳ್ತೀನಿ ನಿಮಗೆ ಟೇಸ್ಟ್ ಹೇಗಿದೆ ಅಂತೇಳಿ. ಹೌದು ಸಕಾಲಿದೆ, ಟಿಕ್ಕಾ ನೀ ಅವ್ರು ಥೋಡಾ ದಾಲ್ ದೀಜಿ ಸರ್, ಹಾಂ ಟಿಕ್ಕಾ ದಾಲ್ ದೀಜಿ, ನಿಮಗೆ ಖಾರ ಇಲ್ಲ ಅನ್ಸುತ್ತೆ ಅಂದರು, ಅದಕ್ಕೆ ಖಾರ ಹಾಕಿ ಅಂತ ಹೇಳಿದೆ, ಖಾರ ಹಾಕ್ತಾಯಿದ್ದಾರೆ, ನಾನು ಸ್ವೀಟ್ ಹಾಕ್ಸ್ಕೊಂಡೆ ನೋಡಿ, ಅಲ್ಲಿದೆ ತುಂಬ ಒಳ್ಳೆ ಜನ ಮಾತ್ರ ನೆಪಾಳಲ್ಲಿ, ತುಂಬ ಅಷ್ಟೇ ಖುಷಿ ಆಗುತ್ತೆ ಜನ ಹತ್ರ ಮಾತಾಡಲಿಕ್ಕೆ, ಯಾಕೆಂದರೆ ಸ್ವತಂತ್ರವಾಗಿ ಬರುತ್ತಾರೆ ಎಲ್ಲರೂ. ಹಾಂ ಓಕೆ, ಬಸ್ ಬಸ್ ಥ್ಯಾಂಕ್ ಯು, ಓಕೆ ನೆಕ್ಸ್ಟ್ ಥ್ಯಾಂಕ್ ಯು. ನೋಡಿ ನಿಮಗೂ ಸ್ವಲ್ಪ ತೊಳಿ ಬ್ಯಾಟಿಂಗ್, ವೆಜ್ಜು ಗುರು ಪ್ಯೂರ್ ವೆಜಿಟೇರಿಯನ್ನು, ನಾನ್ ವೆಜ್ ಅಲ್ಲ, ನಾ ವೆಜ್ ಸಿಗೋದು ಸ್ವಲ್ಪ ಕಷ್ಟ, ಇಲ್ಲಿ ತರಕಾರಿ ಬೇಕಾದ ಸಿಗತ್ತೆ, ತಗೊಂಡೋಗಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಸಕಾಲಾಗಿದೆ ಕಟ್ಲೆ, ಏನು ಕಳ್ಸೋದೇ ಇಲ್ಲ, ಅದಕ್ಕೆ ಮೊಬೈಲಲ್ಲಿ ಬೇರೆ ಲೈಟ್ ಇಲ್ಲ, ನನ್ನನ್ನು ತೋರಿಸೋಣ ಅಂದ್ಕೊಂಡೆ, ಕರೆಂಟ್ ಇಲ್ಲ, ನನ್ನ ಮುಖ ಏನೂ ಕಾಣಿಸೋದೇ ಇಲ್ಲ ತೋರಿಸಿದೆ, ಅದಕ್ಕೆ ಏನೇನು ಹಾಕಿದ್ದಾರೆ, ಖಾರ, ಆಮೇಲೆ ಎಲೆಕೋಸ್ ಹಾಕಿದ್ದಾರೆ, ಕ್ಯಾಬೇಜ್, ಮತ್ತು ನೂಡಲ್ಸ್ ಸ್ವಲ್ಪ ಸಣ್ಣ, ಹಾಂ ಮತ್ತು ನೂಡಲ್ಸ್ ಚೆನ್ನಾಗಿದೆ, ಕ್ಯಾಬೇಜ್ ಹಾಕಿದ್ದಾರೆ, ಈರುಳ್ಳಿ ಪರವಾಗಿಲ್ಲ, ಒಳ್ಳೆ ಸೂಪರ್ ಟೇಸ್ಟ್ ಇದೆ, ಮಾತ್ರ ನಮ್ಮ ಕಡೆ ತಿಂತೀವಲ್ಲ ಅದಕ್ಕಿಂತ ಇನ್ನೂ ಟೇಸ್ಟ್ ಜಾಸ್ತಿ ಅನ್ನಿಸ್ತದೆ, ತುಂಬ ಕ್ಲೀನಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ. ಕ್ಯಾರೆಟ್ ಹಾಕಿದ್ದಾರೆ ನೋಡ್ಬೋದು, ನೋಡಿ ಕ್ಯಾರೆಟ್ ತುಂಬ ಚೆನ್ನಾಗಿದೆ, ಸ್ವಲ್ಪ ಖಾರ ಅಂತೂ ಇಂತೂ. ರೂಮಿಗೆ ಬಂದೆ, ರಾತ್ರಿ 11 ಗಂಟೆ ಆಯಿತು, 10:30 ಪಾಪ ಹೋಟ್ಲಲ್ಲಿ ನನಗೆ ಅಂತೇಳಿ ವೆಜ್ ನೂಡಲ್ಸ್ ಮಾಡಿಕೊಟ್ರು, ಸೊ ತುಂಬ ಥ್ಯಾಂಕ್ಸ್ ಅವರಿಗೆ, ಯಾಕೆಂದರೆ ವೆಜ್ ಸಿಕ್ಕಿದೆ ತುಂಬ ಕಷ್ಟ, ನಾನ್ ವೆಜ್ ತಿನ್ನೋಣ ಅಂದರೆ ಎಲ್ಲ ಬರೀ ದನ ಅಥವಾ ಎಮ್ಮೆದೇ ಇದ್ದಂಥದ್ದು, ಸೊ ಇಷ್ಟ ಆಗಲಿಲ್ಲ ನನಗೆ ಯಾವುದನ್ನು ತಿನ್ನಲಿಕ್ಕೆ. ಮತ್ತೆ ಮುಂದಿನ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ.